ನಮಸ್ಕಾರ ನಾನು ಆಶಾ ಸರ್ಕಾರಿ ಪ್ರೌಢಶಾಲೆ ಗೋಪಾಲಪುರದಲ್ಲಿ ಆಂಗ್ಲ ಭಾಷಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೀನಿ ಹೇಗಿದ್ದೀರಾ ಎಲ್ಲರೂ ಹ್ಯಾಪಿ ಟು ನೋ ದಟ್ ಯು ಆಲ್ ಆರ್ ಹೇಲ್ ಆ್ಯಂಡ್ ಹರ್ಟಿ ನನಗೆ ಅನಿಸುತ್ತೆ ನೀವು ಎರಡು ವಿಷಯಕ್ಕೆ ತುಂಬ ಕಾತರದಿಂದ ಕಾಯ್ತಿದ್ದೀರಾ ಒನ್ ಈಸ್ ಟು ಗೋ ಔಟ್ ಆ್ಯಂಡ್ ಪ್ಲೇ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಯು ಆರ್ ವೆರಿ ಈಗರ್ ಟು ಫೇಸ್ SSLC exam like warriors. On that note, friends, we'll just revise what you have already learned. I know that you have been revising throughout the holidays. Still, I want to discuss, just remember, even I might have forgotten what I have learned. So here it is, exchange of ideas. As you all know, just now my friend Maria Sumangala, while discussing about the pattern of question paper, she told that 4 MCQs will be asked, one mark each for each question. So let me come to the first question in this model question paper. Welcome to 6th session grammar MCQs, which is asked for 4 marks. See, the first question in this model question paper is, choose the appropriate question tag and fill in the blanks. The question is like this, Lekha read the text correctly and they give 4 options, 4 choices. In that, one will be the right answers and other 3 will be the distractors. See, don't she, does she, didn't she and doesn't she. Did you read this as Lekha read the text correctly? Then that's the wrong way of reading it. Here the subject should agree with the verb. So here Lekha read the text correctly. What's the right answer for this? Didn't she. Now you might be knowing what a question tag is. Question tag andre yenu anta nimge ಗೊತ್ತಿರ್ಬೋದು. ನಾವು ಕನ್ನಡದಲ್ಲೂ ಮಾತಾಡ್ಬೇಕಾದ್ರೆ ಎಷ್ಟೋ ಸಲ ಹೇಳ್ತೀವಿ, ತುಂಬ ಜನ ಬಂದ್ಬಿಟ್ಟಿದ್ರಂತೆ, ಹೌದಾ ಹೌದಾ. ಇಟ್ ಇಸ್ ಅ ಶಾರ್ಟ್ ಕ್ವೆಶ್ಚನ್. ಅದು ಎಷ್ಟು ಚೆನ್ನಾಗಿದೆ ಅಲ್ವಾ ಅಲ್ವಾ. ಸೊ ಯು ಮೇಕ್ ಅ ಸ್ಟೇಟ್ಮೆಂಟ್, ಯು ಎಕ್ಸ್ಪ್ರೆಸ್ ಅನ್ ಒಪೀನಿಯನ್ ಆ್ಯಂಡ್ ಯು ಆ್ಯಡ್ ಸಮಥಿಂಗ್ ಎಟ್ ದ ಎಂಡ್ ಆಫ್ ದ ಕ್ವೆಶ್ಚನ್. ಏನೋ ಒಂದು ವಾಕ್ಯ ಹೇಳ್ತೀರಾ, ಅದಾದಮೇಲೆ ಒಂದು ಪುಟ್ಟ ಕ್ವೆಶ್ಚನ್ನ ಏನು ಮಾಡ್ತೀರಾ, ಅದಕ್ಕೆ ಸೇರಿಸ್ತೀರಾ. ಇದನ್ನೇ ಕ್ವೆಶ್ಚನ್ ಟ್ಯಾಗ್ ಅಂತ ಹೇಳೋದು. ಯೂಶ್ವಲಿ ದೀಸ್ ಕ್ವೆಶ್ಚನ್ ಟ್ಯಾಗ್ಸ್ ಆರ್ ನಾಟ್ ಯೂಸ್ಡ್ ಇನ್ ಫಾರ್ಮಲ್ ರೈಟಿಂಗ್. ಒಂದು ಎಸ್ಎ ಬರಿಬೇಕಾದ್ರೆ ಅಥವಾ ಒಂದು ಫಾರ್ಮಲ್ ಲೆಟರ್ ಬರಿಬೇಕಾದ್ರೆ ಅಥವಾ ಒಂದು ಎಡಿಟೋರಿಯಲಲ್ಲಿ ಈ ಕ್ವೆಶ್ಚನ್ ಟ್ಯಾಗ್ಸ್ನ ನಾವು ಉಪಯೋಗಿಸಲ್ಲ. ಓನ್ಲಿ ಇನ್ ಇನ್ಫಾರ್ಮಲ್ ಸೆಟ್ಟಿಂಗ್ಸ್ ಅಥವಾ ಮಾತನಾಡಬೇಕಾದ್ರೆ ನಾವು ಈ ಕ್ವೆಶ್ಚನ್ ಟ್ಯಾಗ್ಸ್ನ ಉಪಯೋಗಿಸ್ತೀವಿ. ನಾವು ಲೆಟ್ಸ್ ಡಿಸ್ಕಸ್ ಲಿಟಲ್ ಬಿಟ್ ಟೂ ಮಿನಿಟ್ಸ್ ಅಬೌಟ್ ಕ್ವೆಶ್ಚನ್ ಟ್ಯಾಗ್ಸ್. ಕ್ವೆಶ್ಚನ್ ಟ್ಯಾಗ್ಸ್ನ ಹೇಗೆ ಮಾಡೋದು? ಯೂಶ್ವಲಿ ಫಾರ್ ಎಕ್ಸಾಂಪಲ್, ಐ ಟೇಕ್ ಮೈ ನೇಮ್. ಓಕೆ, ಆಶಾ ಈಸ್ ಅ ಟೀಚರ್. ಆಶಾ ಈಸ್ ಅ ಟೀಚರ್. ಸೊ ವಿಚ್ ಇಸ್ ದ ವರ್ಬ್ ಹಿಯರ್? ಈಸ್ ದ ವರ್ಬ್. And this is a positive statement. You don't find any negative word in the statement. So the rule one is, you have to see whether the statement is positive or negative. And nodbeku neevu positive statement athava negative statement anta. Thumba sulba. Positive statement adre question tag negative agirutte, negative statement adre question tag enagutte positive agutte, ashte. ಎರಡನೇದು ನಾವೇನು ನೋಡಬೇಕಪ್ಪ ಅಂದರೆ ಆ ವರ್ಬ್ ನೋಡಬೇಕು, ವೆದರ್ ಇಟ್ ಈಸ್ ಎನ್ ಆಕ್ಸಿಲರಿ ವರ್ಬ್ ಅಥವಾ ಮೇನ್ ವರ್ಬ್ ಕೊಟ್ಟಾಗ ಟೆನ್ಸ್ ಆಫ್ ದ ವರ್ಬ್ ನೋಡಬೇಕಾಗತ್ತೆ. ಇಲ್ಲಿ ನಮಗೆ ಬಹಳ ಸುಲಭವಾಗಿದೆ ಈ ಎಕ್ಸಾಂಪಲ್. ಈಸ್ ಇಸ್ ದ ಆಕ್ಸಿಲರಿ ವರ್ಬ್. ಕ್ವೆಶ್ಚನ್ ಟ್ಯಾಗ್ ಅಂದರೆ ಏನು? ಆಕ್ಸಿಲರಿ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಅ ಪ್ರೊನೌನ್. ದಿಸ್ ಇಸ್ ಫಾರ್ positive statement. If it is a negative statement, auxiliary verb plus pronoun. ಈಗ ನಾನು ಇದಕ್ಕೆ ಉತ್ತರ ಬರೆದು ತೋರಿಸ್ತೀನಿ.
ಈ ಸ್ಟೇಟ್ಮೆಂಟ್ ಆದ ತಕ್ಷಣ ಏನಾಗುತ್ತೆ ಒಂದು ಕಾಮಾ ಹಾಕಬೇಕು ಹಾಕಿದ್ರೆ ನಿಮ್ಮ ಕೆಲಸ ಕಡಿಮೆ ಹಾಕಿಲ್ಲ ಅಂದ್ರೆ ನೀವೇ ಹಾಕೊಳ್ಬೇಕಾಗತ್ತೆ ಆಶಾ ಇಸ್ ಎ ಟೀಚರ್ ಐ ಸೆಡ್ ಪಾಸಿಟಿವ್ ಸ್ಟೇಟ್ಮೆಂಟ್ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಸೊ ಇಸ್ ಪ್ಲಸ್ ನಾಟ್ ಇಸ್ ಪ್ಲಸ್ ನಾಟ್ ನ ನೋಡಿ ತುಂಬಾ ಸುಲಭ ನೆಗೆಟಿವ್ ಹೇಗಪ್ಪ ಮಾಡೋದು ಅಂದ್ರೆ ಇಸ್ ಪ್ಲಸ್ ನಾಟ್ ಇಸ್ ನಾಟ್ ಅಂತ ನೀವು ಓದ್ಕೊಳ್ತೀರಾ ಅದನ್ನ ಕಾಂಟ್ರಾಕ್ಟ್ ಫಾರ್ಮ್ ನಲ್ಲಿ ಇಸ್ಂಟ್ ಅಂತ ಹೇಳಬೇಕು ಇಸ್ಂಟ್ ಈ ಓ ಇರೋ ಕಡೆ ಒಂದು ಅಪೋಸ್ಟ್ರೋಫಿ ಹಾಕೋದು ಅಷ್ಟೇನೆ ಎಲ್ಲದಕ್ಕೂ ಹೀಗೆ ಮಾಡ್ಕೊಳ್ಬಹುದು ನೋಡಿ ಇವಾಗ ಶುಡ್ ಪ್ಲಸ್ ನಾಟ್ ಅಂತ ಅನ್ಕೊಳ್ಳಿ ಶುಡ್ ಪ್ಲಸ್ ನಾಟ್ ಇದನ್ನ ಹೇಗೆ ಶುಡಂಟ್ ಈ ಓ ಇರೋ ಕಡೆ ಏನ್ ಮಾಡಬೇಕು ಅಪೋಸ್ಟ್ರೋಫಿ ಹಾಕ್ಬೇಕು ಅಷ್ಟೇ ಎಲ್ಲಾ ಆಕ್ಸಿಲರಿ ವರ್ಬ್ಸ್ಗೂ ನೀವು ಇದೇ ತರ ಕಾಂಟ್ರಾಕ್ಟ್ ಫಾರ್ಮ್ ನ ಮಾಡ್ಕೊಳ್ಬಹುದು ಇವಾಗ ಇಲ್ಲಿ ಇಸ್ ಪ್ಲಸ್ ನಾಟ್ ಇಸ್ ನಾಟ್ ದಟ್ ಈಸ್ ಶಾರ್ಟ್ ಫಾರ್ಮ್ ಇಸ್ಂಟ್ ಇಸ್ಂಟ್ ಅನ್ಬಿಟ್ಟು ನಾನು ಏನ್ ಹೇಳ್ದೆ ಆಮೇಲೆ ಪ್ರೊನೌನ್ ಹಾಕ್ಬೇಕು ನೌ ಸಿ ವಿಚ್ ಇಸ್ ದ ಸಬ್ಜೆಕ್ಟ್ ಹಿಯರ್ ಆಶಾ ಆಶಾ ಹುಡುಗನೋ ಹುಡುಗಿನೋ ಹುಡುಗಿ ಹಾಗಾಗಿ ಏನ್ ಮಾಡುತ್ತೆ ಆಶನ್ನ ರೀಪ್ಲೇಸ್ ಮಾಡುವಂತ ಪ್ರೊನೌನ್ ಯಾವುದು ಇಸ್ಂಟ್ ಶೀ ಈಗ ಫಾರ್ ಎಕ್ಸಾಂಪಲ್ ಇನ್ಸ್ಟೆಡ್ ಆಫ್ ಆಶಾ ರಾಜು ಅಂತ ಇದೆ ಅನ್ಕೊಳ್ಳಿ ರಾಜು ಇಸ್ ಎ ಬಾಯ್ ಅವಾಗ ಇದಕ್ಕೆ ಪ್ರೊನೌನ್ ಯಾವ್ದು ಕೊಡ್ಬೇಕು ಇಸ್ಂಟ್ ಹೀ ಈ ತರ ಮಾಡ್ಕೊಂಡು ಹೋಗ್ಬೇಕು ಫಾರ್ ಎಕ್ಸಾಂಪಲ್ ಇದು ಈ ಸಬ್ಜೆಕ್ಟ್ ಪ್ರೊನೌನ್ ಸಾರಿ ಪ್ಲೂರಲ್ ಬಂದ್ರೆ ಏನ್ ಮಾಡೋದು ಆಯ್ತು ಗರ್ಲ್ಸ್ ಆರ್ ಪ್ಲೇಯಿಂಗ್ ಗರ್ಲ್ಸ್ ಆರ್ ಪ್ಲೇಯಿಂಗ್ ಮೊದಲನೇದು ನೋಡಿ ಪಾಸಿಟಿವ್ ಸೆಂಟೆನ್ಸ್ ಜೊತೆಗೆ ಹೆಲ್ಪಿಂಗ್ ವರ್ಬ್ ನ ಐಡೆಂಟಿಫೈ ಮಾಡಬೇಕು ದಟ್ ಈಸ್ ಆರ್ ಆರ್ ಪ್ಲಸ್ ನಾಟ್ ಆರ್ ನಾಟ್ ದಟ್ ಈಸ್ ಅರೆಂಟ್ ಎ ಆರ್ ಇ ಎನ್ ಟಿ ಹಾಗಾದ್ರೆ ಗರ್ಲ್ಸ್ ಹುಡುಗಿ ಅಲ್ವಾ ಶಿ ಹಾಕದ ಶಿ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ಅ ಸಿಂಗಲ್ ಪರ್ಸನ್ ಅದೇನಾಗುತ್ತೆ ಸಿಂಗ್ಯುಲರ್ ಆಗುತ್ತೆ ತಪ್ಪಾಗತ್ತೆ ಅಲ್ವಾ ಗರ್ಲ್ಸ್ ಪ್ಲೂರಲ್ಗೆ ಯಾವಾಗ್ಲೂ ದೇ ಹಾಕ್ಬಿಡಿ ಇಟ್ ಈಸ್ ವೆರಿ ಈಸಿ ಅರೆಂಟ್ ದೇ ಕೊನೆಯಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕೋದನ್ನ ನೀವು ಮರಿಬಾರದು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನೆಗೆಟಿವ್ ಸ್ಟೇಟ್ಮೆಂಟ್ ಏನಪ್ಪ ಹೇಳಲೇ ಇಲ್ಲ ಇವರು ಅನ್ಕೋಬೇಡಿ ಈಗ ಇದನ್ನೇ ಹೇಳ್ತೀನಿ ನೋಡಿ ಆಶಾ ಇಸ್ ನಾಟ್ ಎ ಡಾಕ್ಟರ್ ಆಶಾ ಇಸ್ ನಾಟ್ ಎ ಡಾಕ್ಟರ್ ಇಟ್ಸ್ ಎ ನೆಗೆಟಿವ್ ಸೆಂಟೆನ್ಸ್ ಇದನ್ನ ನೀವು ಏನ್ ಮಾಡ್ಬೋದು ಈ ನಾಟ್ ನ ತೆಗ್ದ್ಬಿಡಿ ಅಷ್ಟೇ ತೆಗೆದ್ಬಿಟ್ಟು ಇಸ್ ಶೀ ನೆಗೆಟಿವ್ ನ ಪಾಸಿಟಿವ್ ಮಾಡೋದು ಬಹಳ ಸುಲಭ ಇಲ್ಲಿ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ನೀವು ಅಷ್ಟೇ ಈಗ ಸಮ್ಟೈಮ್ಸ್ ಏನಾಗತ್ತೆ ಸಬ್ಜೆಕ್ಟ್ ಯಾವುದು ಅನ್ನೋದೇನೆ ನಿಮ್ಗೆ ಗೊತ್ತಾಗಲ್ಲ ಕೊಟ್ಟು ಬರ್ದಿರಲ್ಲ ವೆಯ್ಟ್ ಮಿನಿಟ್ ವೆಯ್ಟ್ ಮಿನಿಟ್ ಇಲ್ಲಿ ಸಬ್ಜೆಕ್ಟ್ ಯಾವುದು ಇದರ ಅರ್ಥ ಏನು ಯು ವೆಯ್ಟ್ ಮಿನಿಟ್ ಅವಾಗ ನೀವು ಇಂಥದ್ದಕ್ಕೆ ಪಾಸಿಟಿವ್ ನೆಗೆಟಿವ್ ಅನ್ನೋದು ನೋಡೋ ಬದಲು ವಿಲ್ ಯು ಅಂತ ಹಾಕಬೇಕು ಇನ್ ಕೆಲವು ಲೆಟ್ ಇಂದ ಸ್ಟಾರ್ಟ್ ಆಗುವಂತಹ ಲೆಟ್ಸ್ ಗೋ ಇದಕ್ಕೆ ಸುಲಭ ಶಲ್ ವಿ ದ ಪ್ರೊನೌನ್ ವಿಲ್ ಬಿ ಪ್ಲೂರಲ್ ಸೊ ಇದು ಕ್ವೆಶ್ಚನ್ ಟ್ಯಾಗ್ ಬಗ್ಗೆ ಇದಕ್ಕಿಂತ ಹೆಚ್ಚಾಗಿ ನಿಮ್ಮ ತರಗತಿಯಲ್ಲಿ ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ ಅಂತ ಅನ್ಕೊಳ್ತೀವಿ ಒಂದು ಸಲ ಅದನ್ನ ರಿವೈಸ್ ಮಾಡ್ಕೊಳ್ಳಿ ಸೊ ಯು ವಿಲ್ ಬಿ ಏಬಲ್ ಟು ಆನ್ಸರ್ ಮಲ್ಟಿಪಲ್ ಕ್ವೆಶ್ಚನ್ಸ್ ಲೈಕ್ ದಿಸ್ ಓಕೆ ಈಗ ನೋಡಿ ಹಾಗಾದ್ರೆ ಸೊ ಲೇಖಾ
reads the letter anta ide. Lekha reads the letter. Illi yavudu verb? Reads. Simple present. ಈ ತರ ಬಂದಾಗ ನಿಮಗೆ ಕೆಲವರಿಗೆ ಇವಾಗ ಕಷ್ಟ ಆಗ್ಬೋದು, ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್. ಈ ಟರ್ಮಿನಾಲಜಿಯಿಂದ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ಒಂದು ಸಿಂಪಲ್ ಆಗಿ ಇದನ್ನೇನು ಮಾಡಿ ನೆಗೆಟಿವ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇದು ಟ್ರಿಕ್ ಮಕ್ಕಳೇ ಹೇಳ್ಕೊಳ್ತಾ ಇರೋದು ನಾನು. ಲೇಖ does not read the letter. ಇದನ್ನ ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ಏನಾಯ್ತು ಇಲ್ಲಿ? ಡಸ್ ನಾಟ್. ಇದೇ ನಿಮ್ಮ ಕ್ವೆಶ್ಚನ್ ಟ್ಯಾಗ್, ಡಸ್ ಪ್ಲಸ್ ನಾಟ್ ಡಸಂಟ್. ಡಸಂಟ್. Lekha is a girl, doesn't she? ಹಾಗಂತ ಅಂದ್ಬಿಟ್ಟು ನಿಮ್ಮ ಉತ್ತರ ಪತ್ರಿಕೆನಲ್ಲಿ ಈ ತರ ಬರ್ಕೊಳಕ್ ಹೋಗ್ಬಿಡಿ. ಬರ್ಕೊಳ್ಬೇಕಂದ್ರೆ ಕೆಳಗೆ ನಿಮ್ಗೆ ವರ್ಕ್ ಮಾಡೋದಕ್ಕೆ ಸ್ಪೇಸ್ ಕೊಟ್ಟಿರ್ತಾರಲ್ವ, ಅಲ್ಲಿ ಬರ್ಕೊಂಡು ನೀವು ಪ್ರಯತ್ನ ಮಾಡಬಹುದು. ದಟ್ ವಿಲ್ ನಾಟ್ ಬಿ ವ್ಯಾಲ್ಯೂಯೇಟೆಡ್. ಯು ಕ್ಯಾನ್ ಡೂ ದೇರ್, ಬಟ್ ನಾಟ್ ವೇರ್ ಯು ಆರ್ ಸಪೋಸ್ ಟು ರೈಟ್ ದ ಆನ್ಸರ್. ಸೊ ದಿಸ್ ಇಸ್ ಎ ಟ್ರಿಕ್ ಅಷ್ಟೇ. ಯೂಶಲಿ ನಾವು ತರಗತಿನಲ್ಲಿ ಮಾಡುವಾಗ ಪ್ರೆಸೆಂಟ್ ಸಿಂಪಲ್ಲು ಡಸ್ ಫಾರ್ಮ್ ತಗೊಳತ್ತೆ, ಪಾಸ್ಟ್ ಸಿಂಪಲ್ಲು ಡಿಡ್ ತಗೊಳತ್ತೆ, ಆ ಥರ ಹೇಳ್ಕೊಡ್ತೀವಿ. ಬಟ್ ಟು ಮೇಕ್ ಇಟ್ ಈಸಿ ಐ ಹ್ಯಾವ್ ಗಿವನ್ ಒನ್ ಎಕ್ಸಾಂಪಲ್. ಈಗ ಇದನ್ನೇ ಒಂದು ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ನೋಡೋಣ. ಲೇಖಾ ರೆಡ್ ದ ಲೆಟರ್. ಇದನ್ನ ನೆಗೆಟಿವ್ ಮಾಡ್ಕೊಳ್ಳೋಣ. ಲೇಖಾ ಡಿಡ್ ನಾಟ್ ರೀಡ್ ದ ಲೆಟರ್. ನಾನು ಯಾಕೆ ಲೆಟರ್ ತಪ್ಪೇ ಬರೀತಿದ್ದೀನಲ್ಲ. ಡಿಡ್ ನಾಟ್ ರೀಡ್ ದ ಲೆಟರ್. ಈಗ ನಿಮ್ಗೆ ಏನ್ ಸಿಕ್ತು? ಕ್ವೆಶ್ಚನ್ ಟ್ಯಾಗ್ ಏನ್ ಹಾಕ್ಬೇಕು ಅನ್ನೋದಿಲ್ಲಿ ಸಿಕ್ತು. ಡಿಡ್ ಪ್ಲಸ್ ನಾಟ್ ಡಿಡಂಟ್. DIDN apostrophe T. ಲೇಖಾ ಇಸ್ ಎ ಗರ್ಲ್, ಡಿಡಂಟ್ ಈಗ ಇದನ್ನ ಒಂದು ಪ್ಲೂರಲ್ ಅಲ್ಲಿ ಹೇಗ್ ಮಾಡೋದು ನೋಡೋಣ. ಪೀಪಲ್ ರೆಡ್ ದ ಲೆಟರ್. ಪೀಪಲ್ ರೆಡ್ ದ ಲೆಟರ್. ಪೀಪಲ್ ನಾನು ಯಾಕೆ ನಿಮ್ಗೆ ಈ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ನೀವು ಮಾತಾಡುವಾಗ ಉಪಯೋಗಿಸ್ತೀರಾ ಅಲ್ವಾ. ಪೀಪಲ್ ರೆಡ್ ದ ಲೆಟರ್, ಪೀಪಲ್ ಡಿಡ್ ನಾಟ್ ರೀಡ್ ದ ಲೆಟರ್, ಆ ತರ. ಸೊ ನೀಟಾಗಿ ಅದನ್ನ ಒಂದ್ ಕಡೆ ಬರ್ಕೊಂಡು ಅಥವಾ ಎಲ್ಲ ಪೆನ್ಸಿಲ್ ಅಲ್ಲಿ ಸೈಡ್ ನಲ್ಲಿ ಅಲ್ಲೇ ಒಂದು ಹಾಕೊಂಡ್ರೆ ನೀಟಾಗಿ ನಿಮ್ಗೆ ಕ್ವೆಶ್ಚನ್ ಟ್ಯಾಗ್ ಸಿಕ್ಬಿಡತ್ತೆ. ಪೀಪಲ್ ಡಿಡ್ ನಾಟ್ ರೀಡ್ ದ ಲೆಟರ್. ಸೊ ಯು ಗಾಟ್ ಯುವರ್ ಕ್ವೆಶ್ಚನ್ ಟ್ಯಾಗ್ ಹಿಯರ್. ಡಿಡ್ ಪ್ಲಸ್ ನಾಟ್ ಡಿಡಂಟ್. ಈಗ ಯಾವ ಪ್ರೊನೌನ್ ಹಾಕ್ತೀರಾ ಅದು ಕೂಡ ಮುಖ್ಯ. ಈವನ್ ದಟ್ ಕ್ಯಾರೀಸ್ ಮಾರ್ಕ್ಸ್. ಸೊ ಪೀಪಲ್ ಅಗೇನ್ ಇಟ್ ಈಸ್ ಎ ಪ್ಲೂರಲ್, ಸೊ ಯು ಆರ್ ಸಪೋಸ್ ಟು ಪುಟ್ ದೇ. ಅದು ಹೀನು ಅಲ್ಲ ಶೀನು ಅಲ್ಲ ದೇ ಆಗುತ್ತೆ. ಸೊ ಡಿಡಂಟ್ ದೇ. ಸೊ ದಿಸ್ ಇಸ್ ಪರ್ಫೆಕ್ಟ್. ಯು ವಿಲ್ ಸ್ಕೋರ್ 1 marks. ಕಮಿಂಗ್ ಟು ದ ಸೆಕೆಂಡ್ ಒನ್, ರೀಡ್ ದ ಕಾನ್ವರ್ಸೇಷನ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಚೂಸಿಂಗ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್. ಹಿಯರ್ ಇಸ್ ಎ ಕಾನ್ವರ್ಸೇಷನ್ ಬಿಟ್ವೀನ್ ನೇಹಾ ಅಂಡ್ ನಿಶಾ ಗಿವನ್. ಸೊ ನೇಹಾ, ಐ ಥಿಂಕ್ ವಿ ಆರ್ ಲಾಸ್ಟ್. ನಿಶಾ, ಬಟ್ ವಿ ಫಾಲೋಡ್ ದ ಡೈರೆಕ್ಷನ್ ಗಿವನ್ ಬೈ ಯೋರ್ ಆಂಟ್. ನೇಹಾ, ಇಫ್ ವಿ ಹ್ಯಾಡ್ ಯೂಸ್ಡ್ GPF, ವಿ ಡ್ಯಾಶ್ ಲಾಸ್ಟ್ ಅವರ್ ವೇ. ಅಗೇನ್ 4 choices ಆರ್ ಗಿವನ್. ವುಡಂಟ್ ಹ್ಯಾವ್,
would have, could have, couldn't have. Now, these are nothing but conditionals. Makkale, conditionals alli actually first condition, second condition, third condition, athara more conditions, more than three. Adre namma textbook nalli third condition mele focus madirodrinda, examples kottirodrinda, ishtu varsha prashne patrikeyalli ಬರೀ ಥರ್ಡ್ ಕಂಡೀಷನ್ ಮೇಲೆ ಮಾತ್ರ ಪ್ರಶ್ನೆಗಳನ್ನ ಕೇಳಿರೋದ್ರಿಂದ ನಾನು ಬರೀ ಇವಾಗ ಥರ್ಡ್ ಕಂಡೀಷನಲ್ನ ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ವಾಟ್ ಈಸ್ ದ ಕ್ವೆಶ್ಚನ್ ಅಲ್ಲಿ? ಇಫ್ ವಿ ಹ್ಯಾಡ್ ಯೂಸ್ಡ್ GPF, ವಿ ಡ್ಯಾಶ್ ಲಾಸ್ಟ್ ಅವರ್ ವೇ ಅಂತ ಇದೆ. ಈಗ ಏನು ಈಗ ಕಂಡೀಷನಲ್ಸ್ ಅಂದರೆ ಏನು? ಇದು ಆಗಲಿಲ್ಲ ಯಾಕೆ ಅಂದರೆ ಇದು ಹೀಗೆ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾಡ್ ಸೀನ್ ಹಿಮ್ ಕಡೆನೇ ಬರೋಣ. If I had seen him, I would have spoken to him. ಅವನನ್ನು ನಾನು ನೋಡಿದರೆ ನಾನು ಅವನ್ನ ಮಾತಾಡಿಸ್ತಿದ್ದೆ. ಅವನ್ನ ನಾನು ನೋಡಲಿಲ್ಲ, ಅದಕ್ಕೆ ಅವನ ಜೊತೆ ನಾನು ಮಾತಾಡಲಿಲ್ಲ. ಯು ಆರ್ ಟೆಲಿಂಗ್ ದಟ್ ಸಮಥಿಂಗ್ ಯು ಕುಡಂಟ್ ಡೂ ಸಮಥಿಂಗ್ ಬಿಕಾಸ್ ಸರ್ಟನ್ ಕಂಡೀಷನ್ಸ್ ವರ್ ನಾಟ್ ಫುಲ್ಫಿಲ್ಡ್. ಸಿ ಹಿಯರ್ ದೇರ್ ಆರ್ ಟೂ ಕ್ಲಾಸಸ್. ನಿಮಗೆ ಕ್ಲಾಸಸ್ ಅಂದರೆ ಏನು? ಸಮಟೈಮ್ಸ್ ದೇ ಆರ್ ಇಂಡಿಪೆಂಡೆಂಟ್ ಸೆಂಟೆನ್ಸಸ್. ಎರಡು ಥರ ಇದೆ, ಇಂಡಿಪೆಂಡೆಂಟ್ ಕ್ಲಾಸ್, ಡಿಪೆಂಡೆಂಟ್ ಕ್ಲಾಸ್. ಇಲ್ಲಿ ನೋಡಿ, ಇಲ್ಲಿ ಇಫ್ ಐ ಹ್ಯಾಡ್ ಸೀನ್ ಹಿಮ್, ಇಟ್ ಈಸ್ ಅ ಡಿಪೆಂಡೆಂಟ್ ಕ್ಲಾಸ್. ಯಾಕೆ ಇದನ್ನ ಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೀವಿ ಅಂತ ಅಂದರೆ, ಬರೀ ನೋಡಿ ಇಫ್ ಐ ಹ್ಯಾಡ್ ಸೀನ್ ಹಿಮ್ ಅಂದರೆ ಅದೊಂದು ಫುಲ್ ವಾಕ್ಯ ಅಂತ ನಿಮಗೆ ಅನ್ಸುತ್ತಾ? ಇಟ್ ಡಸಂಟ್ ಗಿವ್ ಕಂಪ್ಲೀಟ್ ಮೀನಿಂಗ್. ಅವನ್ನ ನಾನು ನೋಡಿದ್ರೆ ಮುಂದಕ್ಕೇನು ಅಂತ ಅನ್ಸುತ್ತೆ ಅಲ್ವಾ? ಇಟ್ ಈಸ್ ನಾಟ್ ಎ ಕಂಪ್ಲೀಟ್ ಸೆಂಟೆನ್ಸ್. ಹಾಗಾಗಿ ಇದೇನು, ಇದನ್ನು ನಾವು ಡಿಪೆಂಡೆಂಟ್ ಕ್ಲಾಸ್. ಡಿಪೆಂಡೆಂಟ್ ಅಂದರೆ ಇದು ಅರ್ಥ ಪೂರ ಮಾಡೋದಕ್ಕೆ ಇಂಡಿಪೆಂಡೆಂಟ್ ಕ್ಲಾಸ್ ಮೇಲೆ ಅವಲಂಬಿತವಾಗಿದೆ. ಐ ವುಡ್ ಹ್ಯಾವ್ ಸ್ಪೋಕನ್ ಟು ಹಿಮ್. ದಿಸ್ ಸೆಂಟೆನ್ಸ್ ಗಿವ್ಸ್ ಎ ಕಂಪ್ಲೀಟ್ ಮೀನಿಂಗ್. ಸೊ ದಿಸ್ ಇಸ್ ಎ ಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ಹಿಯರ್ ಇಟ್ ಈಸ್ ಅ ಸಾರಿ ಇಟ್ ಈಸ್ ಎ ಇಂಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ಹಿಯರ್ ಇಟ್ ಈಸ್ ಅ ಡಿಪೆಂಡೆಂಟ್ ಕ್ಲಾಸ್. ಈಗ ಇಫ್ ಕ್ಲಾಸ್ನಲ್ಲಿ ಏನು? ಹ್ಯಾಡ್ ಸೀನ್ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಇದೆ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಯೂಶ್ವಲಿ ನಿಮಗೆ ಈ ಪಾರ್ಟ್ ಅವ್ರು ಕೊಟ್ಟಿರ್ತಾರೆ. ಈ ಪಾರ್ಟ್ನಲ್ಲಿ ನೀವು ಇದನ್ನು ಮಾತ್ರ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಸಾಮಾನ್ಯ ಏನಂತ ಅಂದರೆ ವುಡ್, ಕುಡ್, ಶುಡ್, ಮೈಟ್. ಇದು ನೆಗೆಟಿವ್ಸು ಇರುತ್ತೆ, ವುಡಂಟ್, ಕುಡಂಟ್, ಶುಡಂಟ್, ಮೈಟ್ ನಾಟ್. ಸೊ ಪ್ಲಸ್ ಪಾಸ್ಟ್ ಇನ್ಫಿನಿಟಿವ್. ಸಾರಿ, ಇಟ್ಸ್ ಅ ಪರ್ಫೆಕ್ಟ್ ಇನ್ಫಿನಿಟಿವ್. ಒಂದು ಸಲ ಈ ವಾಕ್ಯನ ಕನ್ನಡದಲ್ಲಿ ನೀವು ಮನಸ್ಸಿನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಯಾಕೆ ಇದು ಹೇಳ್ತಿದ್ದೀನಿ ಅಂತ ನಾನು ಈ ಎಕ್ಸಾಂಪಲ್ಗೆ ಉತ್ತರ ಹೇಳುವಾಗ ನಿಮಗೆ ಗೊತ್ತಾಗತ್ತೆ. ಅವನನ್ನು ನಾನು ನೋಡಿದ್ದಿದ್ರೆ ಅವನ ಜೊತೆ ನಾನು ಮಾತಾಡಿಸ್ತಿದ್ದೆ. ಐ ವುಡ್ ಹ್ಯಾವ್ ಸ್ಪೋಕನ್ ಟು ಹಿಮ್. ಈಗ ಇಲ್ಲಿ ಏನು ಏನಿಲ್ಲ, ವುಡ್ ಹ್ಯಾವ್, ಕುಡ್ ಹ್ಯಾವ್, ಶುಡ್ ಹ್ಯಾವ್ ಅಥವಾ ಮೈಟ್ ಹ್ಯಾವ್ ಪ್ಲಸ್ ಇದನ್ನು ಅವ್ರು ಕೊಟ್ಟೇ ಇರ್ತಾರೆ. ಸ್ಪೋಕನ್ ಟು ಹಿಮ್ ಅಥವಾ ಏನಿದೆಯೋ ಅದನ್ನು ಆನ್ಸರ್ ಕೊಟ್ಟೇ ಇರ್ತಾರೆ. ಇಲ್ಲಿ ಬರುತ್ತೆ, ಇಫ್ ವಿ ಹ್ಯಾಡ್ ಯೂಸ್ಡ್ GPS, ವಿ ಡ್ಯಾಶ್ ಲಾಸ್ಟ್ ಅವರ್ ವೇ. ನಾವು GPS ಉಪಯೋಗಿಸಿದ್ರೆ ನಾವು
ನಮ್ಮ ದಾರಿನಲ್ಲಿ ಕಳೆದು ಹೋಗ್ತಿರಲಿಲ್ಲ ಇಲ್ಲ ಅಂತ ಬಂದಿದೆ ಒನ್ ನೆಗೆಟಿವ್ ವರ್ಡ್ ಜಿಪಿಎಸ್ ಉಪಯೋಗಿಸಿದ್ರೆ ವಿ ವುಡಂಟ್ ಹ್ಯಾವ್ ಲಾಸ್ಟ್ ಅವರ್ ವೇ ವಿ ವುಡ್ ಹ್ಯಾವ್ ಲಾಸ್ಟ್ ಅವರ್ ವೇ ವಿ ಕುಡ್ ಹ್ಯಾವ್ ಲಾಸ್ಟ್ ಅವರ್ ವೇ ವಿ ಕುಡಂಟ್ ಹ್ಯಾವ್ ಲಾಸ್ಟ್ ಅವರ್ ವೇ ಅದು ಇಟ್ ಡಸಂಟ್ ಮೇಕ್ ಸೆನ್ಸ್ ವಿ ವುಡಂಟ್ ಹ್ಯಾವ್ ಲಾಸ್ಟ್ ಅವರ್ ವೇ ನಾವು ದಾರಿ ತಪ್ಪತಿರಲಿಲ್ಲ ಅಥವಾ ನಮ್ಮ ದಾರಿ ಕಳೆದು ಹೋಗ್ತಾ ಇರಲಿಲ್ಲ ಸೊ ದಟ್ಸ್ ವೈ ಐ ಟೋಲ್ಡ್ ಯು ಒಂದು ಸಲ ಈ ಸೆಂಟೆನ್ಸ್ನ ನೀವು ಏನು ಮಾಡಬೇಕು ಅಂತಂದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅದು ಪಾಸಿಟಿವ್ ಹಾಕಬೇಕಾ ಅಥವಾ ನೆಗೆಟಿವ್ ಹಾಕಬೇಕಾ ಅನ್ನೋದು ನಿಮಗೆ ಅದರಲ್ಲೇ ಅರ್ಥ ಆಗುತ್ತೆ ನಾವು ಕಮಿಂಗ್ ಟು ದ ಥರ್ಡ್ ಕ್ವೆಶ್ಚನ್ ಮಕ್ಕಳೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಆಂಗ್ಲ ಭಾಷಾ ಪ್ರಶ್ನೆ ಪತ್ರಿಕೆನಲ್ಲಿ ಯಾವುದನ್ನು ನಾವು ಸುಮ್ಮನೆ ಒಂಥರ ಅಬ್ರಪ್ಟ್ ಆಗಿ ಒನ್ ವರ್ಡ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ ಮುಂಚೆ ಎಲ್ಲ ನೀವು ನಿಮ್ಮ ಪ್ರೈಮರಿ ಕ್ಲಾಸಸ್ನಲ್ಲಿ ಇರ್ತಿತ್ತು ಆ ಥರ ಗುಡ್ ಆಪೋಸಿಟ್ ಬ್ಯಾಡ್ ಆ ಥರ ಇರ್ತಾ ಇತ್ತು ಆದರೆ ಇಲ್ಲಿ ಪ್ರತಿಯೊಂದನ್ನು ನಾವೇನು ಮಾಡ್ತೀವಿ ಇನ್ ಕಾಂಟೆಕ್ಸ್ಟ್ ನಾವು ಆ ಪ್ರಶ್ನೆಗಳನ್ನ ಇಲ್ಲಿ ಫ್ರೇಮ್ ಮಾಡಿರ್ತಾರೆ ಅಂದರೆ ಐದರ್ ಇನ್ ಎ ಕಾನ್ವರ್ಸೇಷನ್ ಆರ್ ಇನ್ ಅ ಸೆಂಟೆನ್ಸ್ ಈಗ ಇಲ್ಲಿ ನೋಡಿ ರೀಡ್ ದ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಫ್ರೇಸಲ್ ವರ್ಬ್ ಫ್ರೇಸಲ್ ವರ್ಬ್ ಅಂತಂದರೆ ಫ್ರೇಸಲ್ ವರ್ಬ್ ಅಂತಂದರೆ ಅ ಫ್ರೇಸ್ ವಿಚ್ ಶೋಸ್ ಸಮ್ ಆಕ್ಷನ್ ಯೂಶ್ವಲಿ ಅಲ್ಲಿ ಏನು ಫ್ರೇಸಲ್ ವರ್ಬ್ನಲ್ಲಿ ಏನಿರುತ್ತೆ ವರ್ಬ್ ವಿತ್ ಪ್ರಿಪೊಸಿಷನ್ ಆರ್ ಅ ಆಡ್ವರ್ಬ್ ಎರಡೂ ಇರೋ ಚಾನ್ಸಸ್ಸು ಇದೆ ಏನಿದೆ ಇಲ್ಲಿ ಇಟ್ಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಲಕ್ಷ್ಮಿ ಆ್ಯಂಡ್ ಜೇಮ್ಸ್ ಲಕ್ಷ್ಮಿ ಟುಡೇ ಮಿಸ್ಟರ್ ಪಾಷಾಸ್ ಟಾಕ್ ಆನ್ ಹಾರ್ಡ್ ವರ್ಕ್ ಆ್ಯಂಡ್ ಡಿಟರ್ಮಿನೇಷನ್ ವಾಸ್ ರಿಯಲಿ ಆನ್ ಐ ಓಪನರ್ ಜೇಮ್ಸ್ ಯಸ್ ಐ ಆಲ್ವೇಸ್ ಡ್ಯಾಶ್ ಟು ಹಿಮ್ ಫಾರ್ ಇನ್ಸ್ಪಿರೇಷನ್ ಸಮಟೈಮ್ಸ್ ನಿಮ್ಗೆ ಏನಾಗುತ್ತೆ ನಿಮಗೆ ಉತ್ತರ ಗೊತ್ತಿರುತ್ತೆ ಆದರೆ ಅಲ್ಲಿ ಕೊಟ್ಟಿರೋ ಕೆಲವು ಪದಗಳು ಏನಾಗುತ್ತೆ ಪದಗಳ ಅರ್ಥ ಗೊತ್ತಿಲ್ಲದೆ ನೀವು ಸ್ವಲ್ಪ ಕಷ್ಟಪಡ್ತೀರಾ ಅಂಥ ಸಮಯದಲ್ಲಿ ಏನು ಮಾಡಿ ಗೊತ್ತಾ ಇಡೀ ಒಂದು ಕಾನ್ವರ್ಸೇಷನ್ನ ನೀವು ಓದೋಕ್ಕೆ ಪ್ರಯತ್ನ ಪಡಿ ನೀವು ಎಷ್ಟೋ ಸಲ ಪುಸ್ತಕಗಳನ್ನ ಓದಬೇಕಾದ್ರೆ ನನಗೆ ಇದು ಅನುಭವಕ್ಕೆ ಬಂದಿದೆ ಎಷ್ಟು ಹೈ ಸೌಂಡಿಂಗ್ ವರ್ಡ್ಸ್ ಪದಗಳ ಅರ್ಥನೇ ಆಗಲ್ಲ ಆಗ ಏನು ಮಾಡ್ತೀನಿ ಹಿಂದೆ ಎರಡು ವಾಕ್ಯ ಮುಂದೆ ಎರಡು ವಾಕ್ಯ ನೋಡಿದ್ರೆ ಆ ಪದದ್ದು ಅರ್ಥ ಆಲ್ಮೋಸ್ಟ್ ನನಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ ಸೊ ಇಲ್ಲಿ ನೋಡಿ ಮಕ್ಕಳೇ ಇವಾಗ ನಾಲ್ಕು ಆನ್ಸರ್ ಕೊಟ್ಟಿದ್ದಾರೆ ಲುಕ್ ಟು ಲುಕ್ ಔಟ್ ಲುಕ್ ಆಟ್ ಲುಕ್ ಅಪ್ ಈ ನಾಲ್ಕರದ್ದು ಅರ್ಥ ನಿಮಗೆ ನಾನು ಹೇಳ್ತೀನಿ ಆಗ ನಿಮಗೆ ಅರ್ಥ ಆಗತ್ತೆ ನಾನು ಯಾವುದನ್ನ ಉತ್ತರ ಅಂತ ಹೇಳ್ತೀನೋ ಅದು ಸರಿ ಅಂತ ಅನ್ಸುತ್ತೆ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಲುಕ್ ಟು ಹೋಪಿಂಗ್ ದಟ್ ಸಮ್ ಒನ್ ವಿಲ್ ಹೆಲ್ಪ್ ಯು ಲುಕ್ ಔಟ್ ಬಿ ವಿಜಿಲೆಂಟ್ ವಿಜಿಲೆಂಟ್ ಅಂದರೆ ತುಂಬ ಕಾಶಿಯಸ್ ಎಚ್ಚರಿಕೆಯಿಂದ ಇರೋದು ಲುಕ್ ಆಟ್ ಟು ಅಬ್ಸರ್ವ್ ಮಾಡೋದು ಲುಕ್ ಅಪ್ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಉದಾಹರಣೆಗೆ ವಿರಾಟ್ ಕೊಹ್ಲಿನ ನೀವೆಲ್ಲ ತುಂಬ ಇಷ್ಟಪಡ್ತೀರಾ ಅಲ್ವಾ ಎಷ್ಟೋ ಜನನು ಏನು ಕ್ರಿಕೆಟರ್ಸ್ ಆಗಬೇಕು ಅಂತ ಅಂದ್ಕೊಳ್ತೀರಾ ಅವ್ರನ್ನ ನೀವು ಒಂಥರ ರೋಲ್ ಮಾಡೆಲ್ ಅಂತ ಕೂಡ ಕೊಳ್ತೀರಾ ಸೊ ಅವ್ರನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಳ್ತೀರಾ ಅವ್ರನ್ನ ಇಟ್ ಈಸ್ ಲೈಕ್ ಅಡ್ಮೈರ್ ಆರ್ ಲುಕ್ ಅಪ್ ಟು ಹಿಮ್ ಆ ಥರ ಒಂದು ಇದು ಅಡ್ಮೈರ್ ಮಾಡೋದು ಯು ಆರ್ ಇನ್ ಆ ಆಫ್ ಹಿಸ್ ಟ್ಯಾಲೆಂಟ್ ಆ ಥರ ಸೊ ಇದು ನಾಲ್ಕು ನೋಡಿದಾಗ ಈಗ ಇನ್ಸ್ಪಿರೇಷನ್ ಅಂತ ಒಂದು ವರ್ಡ್ ಇದೆ ನೋಡಿ ಇಲ್ಲಿ ಇನ್ಸ್ಪಿರೇಷನ್ ಅಂದ್ರೇನು ಸ್ಫೂರ್ತಿ ಈಗ ಇಲ್ಲಿ ಸ್ಫೂರ್ತಿ ಅಂತ ಬಂದಾಗ ಈ ನಾಲ್ಕನಲ್ಲಿ ಯಾವುದನ್ನ ತಗೊಳ್ತೀರಾ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ಕೊಟ್ಟಿದ್ನಲ್ಲ ಅದನ್ನೇ ತಗೊಳ್ತೀರಾ ನೀವು ದಟ್ ಈಸ್ ಲುಕ್ ಅಪ್ ಎಸ್ ಐ ಆಲ್ವೇಸ್ ಲುಕ್ ಅಪ್ ಟು ಹಿಮ್ ಫಾರ್ ಇನ್ಸ್ಪಿರೇಷನ್ ಅಂತ ಈ ಥರ ಬೇಕಾದಷ್ಟು ಬರ್ಬೋದು ಇದೊಂದನ್ನೇ ಬರುತ್ತೆ ಅಂತ ನೀವು ಅನ್ಕೋಬೇಡಿ ಫಾರ್ ಎಕ್ಸಾಂಪಲ್ ಗೋತ್ರು ಪುಟ್ ಡೌನ್ ಕಮ್ ಅಕ್ರಾಸ್ ಗೋತ್ರು ಯುವರ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಂದರೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನೋಡು ಅಂತ ಐ ಕೇಮ್ ಅಕ್ರಾಸ್ ಎ ವೈಲ್ಡ್ ಫ್ಲವರ್ ವೆನ್ ಐ ವೆಂಟ್ ಫಾರ್ ಅ ವಾಕ್ ಇನ್ ದ ಮಾರ್ನಿಂಗ್ ಅಂದರೆ ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಒಂದು ವೈಲ್ಡ್ ಫ್ಲವರ್ ಕಾಡು ಹೂನ ನಾನು ನೋಡಿದೆ ಸೊ ದೀಸ್ ಆರ್ ದ ಫ್ರೇಸಲ್ ವರ್ಬ್ಸ್
itaradu you will get many phrasal verbs, better you refer or go through a very good grammar book. Iga next barana, nalakne MCQ. Read the given conversation and choose the language function for the underlined sentence. Language function andre yenu? Iga nanu nan class taragati shuru madakke munchene en madde nanna hesaru Asha anta anbitu nanna nanu parichaya madkonde alva nanna maatina idene uddesha enittu nannanna nanu parichaya madkoladu ittu hegidira ellruve anta kelde athu it is just inquiring athwa nimma adenu kushalopa something like exchanging pleasantries anta helbodu. So for example, thank you anta heltira neevu yenu yaro obru nimge eno ondu sahaya madidare, so you are showing your gratitude towards that person. And sometimes you hurt some people intentionally or without any intention, avaga neevu en heltira sorry anta heltira alva, what is that yenu apologizing. So these are language functions. Purpose of your utterance, neevu yenu maatadtira adara uddesha yenu anta helode ondu language function. Yenu uddeshane illade maatadidre en heltare naktare alva jana nammanna nodi antara nodtare. So whatever we utter there will be a purpose, adara uddesha yenu anta heltare. Idu kuda tumba sulba nimge yakandre neevu yav language function anta yochane mada avashyakate illa yakandre nalaku answer kodtirtare adralli yavadadru ondu right irutte neevu adu nodidre gotagogutte yav language function anta. Now let me read the conversation for you. It is a conversation between Smita and Fatima. Smita, new dress? Hosa dress ah anta kelthiyale. Fatima, yes, I bought it in my village fair. Namur jatrenal tagonde. Smita, it is very beautiful. Nodi illi yavudakke neevu hagadre language function identify madbeku? Underlined sentence. Yava vakyana underline madidaro kelage gere elidirtaralla aa vakyada language function na neevu identify madbeku. It is a beauty. Oh, nin dress tumba chenagide. Adu yenu? Complimenting ga, congratulating ga, thanking ga, athwa suggesting ga? Congratulating andre yenu hagadre? Congratulations, you got first prize. Thanking, thank you. Iga for example, it's a very beautiful dress anta enadru Smita nanige helididre na thank you anta helta ide. So it is not thanking, also suggesting. Suggesting anta andre enu? Fatima, instead of buying a blue dress, why don't you try a red dress? In Fatima, ninge red dress ginta blue dress chana kanutte kane anta heldaga adu suggest maartta iradu. Complimenting, tumba chanagide nin dress anta andaga you're appreciating and you really like her choice and she looks beautiful anta heltidira. So here it is complimenting. ಮಕ್ಕಳೇ ಇದ್ರ ಇವಾಗ ನೀವು ನಾಲ್ಕು ಎಂ ಸಿ ಕ್ಯೂ ನೋಡಿದ್ರಿ ಅಲ್ವಾ. ಈ ನಾಲ್ಕು ಎಂ ಸಿ ಕ್ಯೂ ಹಂಗಾದ್ರೆ ನಾಲ್ಕು ಎಂ ಸಿ ಕ್ಯೂಲಿ ಫಸ್ಟ್ ಕ್ವೆಶನ್ ಟ್ಯಾಗೇ ಬರುತ್ತೆ, ನೆಕ್ಸ್ಟು ಕಂಡೀಷನಲ್ಸೇ ಬರುತ್ತೆ, ಥರ್ಡು ಫ್ರೇಸಲ್ ವರ್ಬೇ ಬರುತ್ತೆ, ನಾಲ್ಕನೇದು ಲ್ಯಾಂಗ್ವೇಜ್ ಫಂಕ್ಷನ್ನೇ ಬರುತ್ತೆ ಅನ್ನೋ ಒಂದು ರಾಂಗ್ ನೋಷನ್ನಲ್ಲಿ ದಯವಿಟ್ಟು ಇರಬೇಡಿ. ಪೇಜ್ ನಂಬರ್ 210 ತೆಗಿರಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ. ಅಲ್ಲಿ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ ಐಟಮ್ಸ್ ಏನೇನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಬೇಕಾದರೂ ಬರ್ಬೋದು, ಹೇಗೆ ಬೇಕಾದರೂ ಕೇಳ್ಬೋದು. ಆದರೆ ಎಮ್ ಸಿ ಕ್ಯೂನಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಫೋರ್ ಆನ್ಸರ್ಸ್ ವಿಲ್ ಬಿ ಗಿವನ್, ತ್ರೀ ಡಿಸ್ಟ್ರಾಕ್ಟರ್ಸ್ ಆ್ಯಂಡ್ ಒನ್ ವಿಲ್ ಬಿ ದ ರೈಟ್ ಆನ್ಸರ್, ಚೂಸ್ ಮಾಡ್ಬೋದು. ಸೊ ಈ ಥರ 210 ಪೇಜ್ ನಂಬರ್ 210ನಲ್ಲಿರೋ ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಐಟಮ್ಸ್ ಯಾವ್ಯಾವುದಕ್ಕೆ ಸಾಧ್ಯನೋ ಎಲ್ಲದಕ್ಕೂ ಎಮ್ ಸಿ ಕ್ಯೂಸ್ ಮಾಡಿ ಕೇಳುವ ಚಾನ್ಸಸ್ ಇದೆ. ಬರೀ ಈ ನಾಲ್ಕೇ ಬರುತ್ತೆ ಅನ್ನೋ ಒಂದು ರಾಂಗ್ ನೋಷನ್ನಲ್ಲಿ ದಯವಿಟ್ಟು ಇರಬೇಡಿ. Thank you. In the next session, we will move on to second part of the question paper, that is do as directed. Tense form of verbs, preposition, linkers, homophones, collocative words, one word answer, syllabification, correct form of the word
and jumbled words.